ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ, ಪಾಕಶೃಂಗಾರದ ಅಡಿಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿಂದ ನಾನು ಹಬ್ಬದ ರೆಸಿಪಿ ಸೀರೀಸ್ ನ ಶುರು ಮಾಡಕತ್ತೀನ್ರಿ. ಇನ್ ಮುನ್ ಬರುವಂತ ಒಂದು ನಾಲ್ಕೈದು ವಿಡಿಯೋ ಅದ್ರ ಬಗ್ಗೆನ ಆಗಿರುತ್ತೆ. ಸೊ ಇದು ತನಕ ನೀವು ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬಾಜು ಐತಲ್ರಿ ಬೆಲ್, ಅದನ್ನ ಮರಿದನ್ನ ಕ್ಲಿಕ್ ಮಾಡ್ರಿ. ಅಂದ್ರೆ ನಾವು ಪ್ರತಿ ಸಲ ಹೊಸ ವಿಡಿಯೋ ಹಾಕಿದಾಗ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ. ಮೊದಲ ಜೋಳದ ಅಳ್ಳ ಮಾಡಕತ್ತೀನ್ರಿ, ಆಮೇಲೆ ಆ ಅಳ್ಳನ ಉಪಯೋಗಿಸಿ ಹೆಂಗ ಅಳ್ಳಿಟ್ಟಿನ ಉಂಡಿ ಮಾಡೋದಂತೇಳಿ ನೋಡೋಣ. ನಮ್ಮ ಉತ್ತರ ಕರ್ನಾಟಕ ಕಡೆ ನಾಗರ ಪಂಚಮಿ ಅಷ್ಟೇ ಅಲ್ಲದ ನಾಗರ ಚೌತಿನೂ ಬಹಳ ವಿಶೇಷ. ಇದಕ್ಕ ಉಂಡಿ ಹಬ್ಬ ಅಂತಲೂ ಕರೀತಾರೆ. ನಾವು ಅವತ್ತು ನಾಗಪ್ಪನ ನೈವೇದ್ಯಕ್ಕ ನಾಲ್ಕೈದು ತರದ ಉಂಡಿ, ಜೋಳದ ಅಳ್ಳು, ಚಕ್ಲಿ, ಕಚ್ಚಿಕಾಯಿ ಹಿಂಗ ಬಹಳ ವೆರೈಟಿ ತಿಂಡಿ ತಿನಿಸು ಮಾಡ್ತೀವಿ. ನಿಮ್ ಕಡೆ ನೀವು ಹಬ್ಬದ ದಿನ ದೈವ ನೈವೇದ್ಯಕ್ಕ ಏನೆಲ್ಲ ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮೊದಲ ನಾ ಇಲ್ಲೇ ಒಂದು ಪಾತ್ರೆ ಒಳಗೆ ಒಂದು 5-6 ಕಪ್ಪಷ್ಟು ನೀರು ಹಾಕಿ ಹೈ ಫ್ಲೇಮ್ನಾಗ ಬಿಸಿ ಮಾಡಕ್ಕಿಟ್ಟೀನಿ ರೀ. ನೀವು ಎಷ್ಟು ಜೋಳ ತಗೊಂಡಿರ್ತೀರಲ್ಲ ಅದ್ರ ಒಂದು 5-6 ಪಟ್ಟಷ್ಟು ನೀರು ತಗೋಬೇಕು. ಇದು ನೋಡ್ರಿ ಅಳ್ಳಿನ ಜೋಳ, ಅಳ್ಳು ಮಾಡೋಕ್ಕಂತಾನೆ ಸಪ್ರೇಟ್ ಜೋಳ ಸಿಗ್ತಾವೆ, ಎಲ್ಲ ಕಡೆ ಸಿಗೋದಿಲ್ಲ. ನಾನು ಇದನ್ನು ಊರಿಂದ ತೊಗೊಂಬಂದೀನಿ. ಹಬ್ಬದ ಟೈಮ್ನಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಸಾಮಾನ್ಯವಾಗಿ ಎಲ್ಲ ಕಿರಾಣಿ ಅಂಗಡಿ ಒಳಗೆ ಸಿಗ್ತಾವೆ. ಇವತ್ತು ನಾನು ಅಳ್ಳು ಮಾಡೋಕ್ಕಂತೇಳಿ 1 ಕಪ್ ಜೋಳ ಉಪಯೋಗಿಸಾಕತ್ತೀನಿ ರೀ. ನೋಡ್ರಿ ನೀರು ಹಿಂಗೆ ಚಲೋ ತಿಂಗೆ ಕುದಾಕ ಶುರು ಆದ್ಮೇಲೆ ಇದ್ರಾಗ ಜೋಳ ಹಾಕಿ ಚಲೋ ತಿಂಗ್ ಮಿಕ್ಸ್ ಮಾಡಿ ಗ್ಯಾಸ್ನ ಬಂದ್ ಮಾಡ್ರಿ. ಪಟ್ನ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚ್ರಿ. ಒಂದು 5 ನಿಮಿಷ ಇದನ್ನ ಹಿಂಗೆ ಬಿಡಬೇಕು. ಇದಕ್ಕೆ ನಾವು ಜೋಳ ಉಕ್ಕರ್ಸೋದಂತೇಳಿ ಕರಿತೀವಿ. ಲಕ್ಷಿರ್ಲಿ, ಜೋಳ ಹಾಕಿದ್ಮೇಲೆ ಗ್ಯಾಸ್ನ ಬಂದ್ ಮಾಡ್ರಿ. ಅಲ್ಲಿತನ ನಾನು ಒಂದು ಬುಟ್ಟಿ ತಗೊಂಡಿದ್ರ ಮೇಲೆ ಒಂದು ಜರಡಿ ಇಡಕತ್ತೀನಿ ರೀ. ಜರಡಿ ಒಳಗೆ ಒಂದು ಕಾಟನ್ ಅರ್ಬಿ ಹಾಕಿದ್ಯಾ. ಈಗಿದ್ರಾಗ ನಾನು ಜೋಳ ಬಸಿಯಾಕತ್ತೀನಿ. ಹುಷಾರು, ಭಾಳ ಬಿಸಿ ಇರ್ತೈತಿ, ನೋಡ್ಕೊಂಡು ಬಸಿಬೇಕು. ಅಗಲಂಗೆ ಹರಡಿ ಇದ್ರ ಮೇಲೆ ಮತ್ತೆ ಇನ್ನೊಂದು ಕಾಟನ್ ಅರ್ಬಿ ಮುಚ್ಚ್ರಿ. ಪೂರ ನೀರೆಲ್ಲ ಬಸಿಯುತ್ತಾನೆ. ಅದನ್ನು ಒಂದು 5 ನಿಮಿಷ ಹಿಂಗೆ ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ಚೆಕ್ ಮಾಡಿ ನೀರೆಲ್ಲ ಪೂರ ಬಸ್ದಿತ್ತಪ್ಪ ಅಂತಂದ್ರೆ ಈ ಜೋಳನ ಒಂದು ಕಾಟನ್ ಅರ್ಬಿ ಮೇಲೆ ಹಾಕಿ ಅಗಲಂಗೆ ಹರಡಬೇಕು. ಅಮಾವಾಸ್ಯಕ್ಕಿಂತ ಮೊದಲ ಒಂದಿನ ನಿಮ್ಮ ಕಡೆ ಟೈಮ್ ಇದ್ದಾಗ ಸ್ನಾನ ಮಾಡಿ ಮಡಿಲೇ ಭಕ್ತಿಲೇ ಈ ಜೋಳದಳ್ಳನ್ನು ಮಾಡಿ ಎತ್ತಿಟ್ಕೊಂಡ್ರಪ್ಪ ಅಂತಂದ್ರೆ ಹಬ್ಬದ ದಿನ ನೀವು ಬರೀ ನೈವೇದ್ಯಕ್ಕಂತೇಳಿ ಉಂಡಿ ಮಾಡಿಕೊಂಡ್ರೆ ನಡೀತೈತಿ. ಕೆಲವೊಂದು ಮನ್ಯಾಗ ಕೆಲವೊಬ್ಬರ ಕಡೆ ಹಿಂಗೆ ಪದ್ಧತಿ ಐತಿ, ಅಮಾವಾಸ್ಯಕ್ಕಿಂತ ಮೊದಲು ನಾವು ಜೋಳದಳ್ಳು ಮಾಡಬೇಕಂತ. ಅಮಾವಾಸ್ಯ ಆದಮೇಲೆ ಹುರಿಬಾರ್ದು, ಆ ಥರ ಪದ್ಧತಿ ಐತಿ. ನಿಮ್ಮ ಕಡೆನೂ ಆ ಥರ ಏನಾರ ಪದ್ಧತಿ ಐತೇನಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಚಲೋತ್ತಂಗೆ ಅಗಲಂಗೆ ಹರಡ್ಬಿಟ್ಟು ಒಂದಿನ ಇದನ್ನು ಹಿಂಗೆ ಬಿಡಬೇಕು. ಮನ್ಯಾಗ ನೆರಳಿನಾಗನ ಫ್ಯಾನ್ ಕೆಳಗೆ ಒಣಗಿಸ್ಬೇಕು, ಬಿಸಿಲಾಗಿ ಒಣಗಿಸ್ಬಾರ್ದು. ಒಂದಿನ ಪೂರ್ತಿ ಬಿಟ್ಟ ಮೇಲೆ ಮರುದಿನ ನೋಡ್ರಿ ಜೋಳ ಎಷ್ಟು ಚಲೋತ್ತಂಗೆ ಒಣಗ್ಯಾವು. ಈಗ ಮುಂದೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡಾಕಡ್ರಿ. ಇದು ಚಲೋತ್ತಂಗೆ ಬಿಸಿ ಆದಮೇಲೆ ಸ್ವಲ್ಪ ಇದ್ರಾಗ ಜೋಳ ಹಾಕ್ರಿ. ಹೈ ಫ್ಲೇಮ್ನಾಗಿಟ್ಬಿಟ್ಟು ಒಂದು ಕಟ್ಗೆ ಚಮಚೆ ತಗೊಂಡು 5-10 ಸೆಕೆಂಡ್ ಇದನ್ನು ಹುರಿಬೇಕು. ಆಮೇಲೆ ಪಟ್ನ ಇದ್ರ ಮೇಲೆ ಒಂದು ಕಾಟನ್ ಅರ್ಬಿ ಹಾಕ್ರಿ. ಹಿಂಗೆ ಬಡ ಬಡ ಕೈ ಆಡಿಸ್ಕೊಂತಿರ್ರಿ, ಹುರ್ಕೋತ ಇರ್ರಿ. ಹೈ ಫ್ಲೇಮ್ನಾಗೆ ಇರಲಿ, ಉರಿ ಸಣ್ಣ ಮಾಡೋಕ್ಕೆ ಹೋಗ್ಬೇಡ್ರಿ. ಅಳ್ಳು ನೋಡ್ರಿ ಹೆಂಗೆ ಸಿಡಕ್ಕೆ ಶುರು ಆದು. ಹಿಂಗೆ ಪಟ ಪಟ ಅಂತ ಸಿಡಕ್ಕೆ ಶುರು ಆಗ್ತಾವೆ. ನಾವು ಫಾಸ್ಟ್ ಫಾಸ್ಟ್ ಕೈ ತಿರುಗಿಸ್ಕೊಂತ ಇರಬೇಕು. ಈ ಶಬ್ದ ಪೂರ ಬಂದಾಗುತ್ತಾನೆ, ನಾವು ಕೈ ಆಡಿಸ್ಕೊಂತಾನೆ ಇರಬೇಕು. ಶಬ್ದ ಎಲ್ಲ ಪೂರ ನಿಂತ ಮೇಲೆ ಗ್ಯಾಸ್ ಆಫ್ ಮಾಡ್ರಿ. ಹಗರ್ಕ ಇದ್ರ ಮೇಲಿಂದ ಅರ್ಬಿ ತೆಗಿಬೇಕು. ಈಗ ನೋಡ್ರಿ ನಮ್ಮ ಜೋಳದಳ್ಳು ರೆಡಿ ಆಗ್ಯಾವು. ಎಷ್ಟು ಮಸ್ತ್ ತರಳ್ಯಾವ ನೋಡ್ರಿ. ಇವನ್ನ ತೆಗೆದ್ಬಿಟ್ಟು ಮತ್ತೆ ಅದೇ ಥರ ನಾವು ಸ್ವಲ್ಪ ಜೋಳ ಹಾಕಿ ಅಳ್ಳು ಮಾಡ್ಕೋಬೇಕು. ನಿಮ್ಮ ಕಡೆ ಏನ್ರಿ ದೊಡ್ಡ ಬುಟ್ಟಿ ದೊಡ್ಡ ಕಡಾಯಿ ಇತ್ತಪ್ಪ ಅಂತಂದ್ರೆ ನೀವು ಒಮ್ಮೆಲೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಅಳ್ಳು ಮಾಡ್ಕೋಬೋದು. ನಿಮ್ಗೆ ಅಳ್ಳಿನ ಜೋಳ ಸಿಗಲಿಲ್ಲ ಅಂತಂದ್ರೆ ರೊಟ್ಟಿ ಮಾಡೋ ಜೋಳ ಇರ್ತಾವಲ್ರಿ, ಅದರಲ್ಲೇನು ನೀವು ಅಳ್ಳು ಮಾಡ್ಕೋಬೋದು. ಆದ್ರೆ ಅವು ಅಷ್ಟು ಚಲೋ ತಂಗೆ ಅರಳೋದಿಲ್ಲ. ಆದ್ರೆ ನಡೀತೈತಿ, ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಮಾಡ್ಕೋಬೋದು. 1 ಕಪ್ ಜೋಳದಾಗ ಇಷ್ಟು ಅಳ್ಳಾಗ್ಯಾವ ನೋಡ್ರಿ. ಎಲ್ಲ ಜೋಳ ಅಷ್ಟು ಚಲೋ ತಂಗೆ ಪೂರ ಅರಳೋದಿಲ್ಲ, ಕೆಲವೊಂದು ತಳದಾಗ ಉಳಿತಾವು, ನಡೀತೈತಿ. ಇವನ್ನ ಒಂದು ಪ್ಲಾಸ್ಟಿಕ್ ಕವರ್ನಾಗ ಇಲ್ಲ ಅಂತಂದ್ರೆ ಒಂದು 8-8 ಬಾಕ್ಸ್ನಾಗ ಹಾಕಿಡ್ರಿ. ಇವು ಭಾಳ ಜಲ್ದಿ ಮೆತ್ತಗಾಗ್ತಾವೆ.
ಈಗ ಹಬ್ಬಕ್ಕೆ ಜೋಳದ ಅರಳಂತೂ ರೆಡಿ ಆತ್ರಿ. ನೆಕ್ಸ್ಟ್ ಈಗ ಇದ ಅರಳನ್ನ ಉಪಯೋಗಿಸಿ ಅರಳಿಟ್ಟಿನ ಉಂಡಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಮೊದಲು ನಾ ಇಲ್ಲೇ ಒಂದು ಬೌಲ್ ತೊಗೊಂಡಿದ್ರಾಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಇದಕ್ಕೆ ನಾವು ಕರಿಬೆಲ್ಲ ಅಂತೀವಿ. ಇದನ್ನು ಹೆರ್ಚು ಮನೇಲೆ ಹೆರ್ಚಿಬಿಟ್ಟು ಉಪಯೋಗಿಸಕತ್ತೀನಿ ರೀ. ಬೇಕಂದ್ರೆ ನೀವು ಬೆಲ್ಲನ ಪುಡಿನೂ ಮಾಡ್ಕೋಬೋದು. ಇದ್ರಾಗ ಒಂದು ಕಾಲು ಕಪ್ಪಷ್ಟು ಇಲ್ಲ ಅಂತಂದ್ರೆ ಬೆಲ್ಲ ಎಲ್ಲ ಮುಳುಗುವಷ್ಟು ನೀರು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ತಗೋರಿ, ಅಂದ್ರೆ ಉಂಡಿ ಭಾಳ ರುಚಿ ಆಗ್ತಾವೆ. 10-15 ನಿಮಿಷ ಇದನ್ನು ಹಿಂಗೆ ಬಿಡಬೇಕು, ಬೆಲ್ಲ ಎಲ್ಲ ನೀರಾಗ ಕರಗಬೇಕು. ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಅಲ್ಲಿ ಥರ ನಾನು ಅರಳಿಟ್ಟು ಮಾಡ್ಕೊಳಕತ್ತೀನಿ ರೀ. ಜೋಳದ ಅರಳು ಮಾಡಿದಾಗ ತಳದಾಗೇನು ಜೋಳ ಉಳಿದಿರ್ತಾವಲ್ಲ ರೀ, ಅವನ್ನ ಹಿಟ್ಟು ಮಾಡೋಕೆ ಜಾಸ್ತಿ ತಗೋಬೇಕು. ಇದ್ರ ಜೋಡಿ ಸ್ವಲ್ಪ ಜೋಳದ ಅರಳನ್ನು ಹಾಕಬೇಕು. ಈಗ ಇದನ್ನು ನಾನು ಮಿಕ್ಸರ್ನಾಗ ಪುಡಿ ಮಾಡ್ಕೊಂಡು ಬರ್ತೀನಿ. ನೀವೇನ್ರಿ ಜೋಳ ಭಾಳ ತೊಗೊಂಡಿದ್ರಪ್ಪ ಅಂದ್ರೆ ಅದು ಜಲ್ದಿ ಸಣ್ಣ ಆಗೋದಿಲ್ಲ, ಹಂಗಾಗಿ ಭಾಳ ಹೊತ್ತು ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಇಲ್ಲ ನೀವು ಬರೀ ಅರಳು ಹಾಕಿ ಪುಡಿ ಮಾಡಕತ್ತಿದ್ರಪ್ಪ ಅಂತಂದ್ರೆ ಜಲ್ದಿ ಸಣ್ಣ ಆಗ್ತೈತಿ, ಭಾಳ ಹೊತ್ತು ಮಾಡೋದೇನು ಬೇಕಾಗಿಲ್ಲ. ಈಗ ನಮ್ಮ ಅರಳಿಟ್ಟು ರೆಡಿ ಆತ್ ನೋಡ್ರಿ. ಈ ಕಡೆ ಬೆಲ್ಲ ಎಲ್ಲ ಕರಗೇತಿಲ್ಲ ಅಂತೇಳಿ ನೋಡಕತ್ತೀನಿ. ತಳದಾಗ ಇನ್ನೊಂದು ಸ್ವಲ್ಪ ಐತ್ರಿ, ಚಮಚೆಲೆ ಮಿಕ್ಸ್ ಮಾಡಿದ್ರೆ ಸರಿ ಆಗ್ತೈತಿ. ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಅರಳಿಟ್ಟನ್ನ ನೀವು ಹಬ್ಬಕ್ಕಿಂತ ಮೊದಲು ಮಾಡಿಟ್ಕೋಬೋದು, ಆದ್ರೆ ಉಂಡಿನ ಹಬ್ಬದ ದಿನಾನ ಮಾಡಬೇಕು, ಮೊದಲು ಮಾಡಿಡಬಾರ್ದು. ರೆಡಿ ಮಾಡಿದ ಅರಳಿಟ್ಟನ್ನ ಸಾನ್ಸ್ಕೊಳಕತ್ತೀನಿ ರೀ, ಯಾಕಂದ್ರೆ ನಾವು ಎಷ್ಟು ನೈಸ್ ಹಂಗೆ ಪುಡಿ ಮಾಡಿಕೊಂಡ್ರು ಸ್ವಲ್ಪ ಏನ್ರಿ ಹಳ್ಕೊಳಕಿದ್ರಾಗ ಉಳ್ದಾ ಬಿಟ್ಟಿರ್ತಾವೆ, ಹಂಗಾಗಿ ಒಂದು ಸ್ವಲ್ಪ ಸಾನ್ಸ್ಕೊಂಡು ಉಂಡಿ ಮಾಡಿದ್ರೆ ಉಂಡಿ ಭಾಳ ಚಲೋ ಆಗ್ತಾವೆ. ಈಗ ಈ ಅರಳಿಟ್ಟನಾಗ ಬೆಲ್ಲದ ನೀರೇನು ಮಾಡಿಟ್ಕೊಂಡಿದ್ದೀವಲ್ಲ ರೀ, ಅದನ್ನು ಬೆಲ್ಲದ ನೀರು ಹಾಕಬೇಕು. ಸ್ವಲ್ಪ ಸ್ವಲ್ಪ ಬೆಲ್ಲದ ನೀರು ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗ್ರಿ, ಒಮ್ಮೆಲೆ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ತಗೊಂಡಿದ್ದು ಬೆಲ್ಲದಾಗ ಏನರ ಕಸ ಕಡ್ಡಿ ಇತ್ತಪ್ಪ ಅಂತಂದ್ರೆ ಒಂದ್ಸಲ ಅದನ್ನು ಸೋಸ್ಕೊಂಡು ಆಮೇಲೆ ಉಪಯೋಗಿಸ್ರಿ. ಉಂಡಿ ಕಟ್ಟು ಹದ ಬರುತ್ತನ ಹಿಂಗೆ ಸ್ವಲ್ಪ ಬೆಲ್ಲದ ನೀರು ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗಬೇಕು. ಉಂಡಿ ಕಟ್ಟು ಹದ ಬಂದ ಮೇಲೆ ಬೆಲ್ಲದ ನೀರು ಹಾಕೋದು ನಿಲ್ಲಿಸ್ಬಿಟ್ಟು ಆಮೇಲೆ ಅಂಗೈಲೆ ಚಲೋ ತಂಗೆ ಒತ್ತಿ ನಾದಿ ಉಂಡಿ ಕಟ್ಟ್ರಿ. ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಈ ಅರಳಿಟ್ಟು ಉಂಡಿನ ಸ್ಟೋರ್ ಮಾಡಿಡೋಕೆ ಬರೋದಿಲ್ಲರಿ, ಜಲ್ದಿ ಹಾಳಾಗ್ತಾವೆ. ಅದಕ್ಕೆ ನೈವೇದ್ಯಕ್ಕಂತೇಳಿ ಸ್ವಲ್ಪ ಮಾಡಿ ಅವತ್ತು ತಿಂದು ಖಾಲಿ ಮಾಡಿರಿ. ಹಿಂಗೆ ಚಲೋ ತಿಂಗೆ ಒತ್ತಿ ಉಂಡಿ ಕಟ್ಟ್ರಿ, ಇಲ್ಲ ಅಂತಂದ್ರೆ ಉಂಡಿ ಜಲ್ದಿ ಒಡಿತಾವೆ. ಉಂಡಿ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಆ ಕಡೆ ಕಡೆ ರೋಲ್ ಮಾಡಿರಿ, ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ, ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವೆ. ಹಿಂಗೆ ಎಲ್ಲ ಉಂಡಿ ಮಾಡಿ ಆಮೇಲೆ ಉಂಡಿನ ದೇವ್ರಿಗೆ ನೈವೇದ್ಯ ಮಾಡಿ ರುಚಿ ನೋಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಸ್ವಲ್ಪ ಏನ್ರಿ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಮತ್ತು ಕಮೆಂಟ್ ಮಾಡಿದನ್ ಮಾತ್ರ ನೆನಪಾರಕ್ಕೆ ಹೋಗ್ಬೇಡ್ರಿ. ಮತ್ತಷ್ಟು ಉತ್ತರ ಕರ್ನಾಟಕದ ಇಂಥವ ಸಾಂಪ್ರದಾಯಿಕ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.